ಈ ಸಿನಿಮಾ ಶುರುವಾದ್ದೇ ಒಂದು ಏನಂದ್ರೆ ನನ್ನ ಮೈಂಡಲ್ಲಿ ಇರಲಿಲ್ಲ ಇದು ಈ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಖಂಡಿತವಾಗೂ ಇರಲಿಲ್ಲ. ಒಂದಿನ ಸಡನ್ ಅಂತ ಹಂಸಲೇಖ ಸರ್ ನನಗೆ ಕರೆದರು, ಏನೋ ಒಂದು ಹಬ್ಬದ ದಿನ ಬಾ ಇಲ್ಲಿ ಅಂತ. ನಾನು ಬಹುಶಃ ಹಬ್ಬ ಅಲ್ವಾ, ಬಹುಶಃ ಏನೋ ವಿಶೇಷ ಇರುತ್ತೆ, ಅವರು ಊಟಕ್ಕೆ ಕರೀತಾರೆ ಅಂದ್ಬಿಟ್ಟು ಸಾಮಾನ್ಯ ಕರಿತಿರ್ತಾರೆ. ಆ ಥರ ಏನೋ ಏನೇ ವಿಶೇಷ ಇದ್ದರು ನನ್ನನ್ನು ಮನೆಗೆ ಕರೀತಾರೆ. ಆ ಥರ ಅವ್ರಿಗೂ ನನಗೂ ಏನಪ್ಪ ಸಂಬಂಧ. ಆವತ್ತು ಹಂಗೆ ಒಂದು ಸಂಕ್ರಾಂತಿ ದಿನ ಹೋದೆ, ಅದಾದಮೇಲೆ ವಿಶ್ ಮಾಡಿದ್ರು, ಎಲ್ಲ ಆಯಿತು, ಊಟನೂ ಮಾಡಿದ್ವಿ. ಆಮೇಲೆ ಸರ್ ಹೊರಡ್ತೀನಿ ಅಂದಾಗ, ಇಲ್ಲಪ್ಪ ನೀನು ಕರೆಸಿದ ಉದ್ದೇಶ ಬೇರೆ ಇದೆ ಕೂತ್ಕೊ ಅಂಥೇಳಿ, ಈ ಥರ ಒಂದು ಸಿನಿಮಾ ಮಾಡಬೇಕು, ನಮ್ಮ ಸ್ನೇಹಿತ ಒಬ್ಬನಿದ್ದಾನೆ ಲಕ್ಷ್ಮೀಕಾಂತ್ ಅಂತ ಅಂಥೇಳಿ ಈ ಲಕ್ಷ್ಮೀಕಾಂತ್ ಅವ್ರ ವಿಚಾರ ಹೇಳೋದು. ಆಮೇಲೆ ಗೊತ್ತಾಯಿತು, ಈ ಲಕ್ಷ್ಮೀಕಾಂತ್ ಅವರು ಬೆಂಗಳೂರಿಂದ ಅಮೇರಿಕಕ್ಕೆ ಹೋಗಿ ಅಲ್ಲಿ ಒಂದಷ್ಟು ವರ್ಷಗಳಿತ್ತು, ಅಲ್ಲೇನೋ ಒಂದಷ್ಟು ಸ್ಟೇ ಎಸ್ಟಾಬ್ಲಿಷ್ಮೆಂಟ್ ಎಲ್ಲ ಮಾಡಿಕೊಂಡು, ಆಮೇಲೆ ಪ್ರತಿಯೊಬ್ಬರು ಎಲ್ರಿಗೂ ಅನಿಸ್ದಂಗೆ ಅವ್ರಿಗೂ ಅನಿಸಿದೆ, ಅವ್ರಿಗಿನ್ನೂ ವಿಶೇಷವಾಗಿ ಅನಿಸಿದೆ. ಅವರು ನಾನು ಯಾಕೆ ಇಲ್ಲಿ ಬಂದು ನಮ್ಮ ಬೆಂಗಳೂರು ಬಿಟ್ಟು ಕರ್ನಾಟಕ ಬಿಟ್ಟು ಇಲ್ಲಿ ಬದುಕುಗೋಸ್ಕರ ಹೋರಾಟ ಮಾಡಬೇಕು, ಇಲ್ಲಿ ಮಾಡೋದು ಅಲ್ಲೇ ಮಾಡ್ಬೋದಲ್ಲ ಅಂತೇಳಿ ಅವ್ರು ಮತ್ತೆ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಟೋಟಲ್ ಕನ್ನಡ ಅಂತ ಒಂದು ಆನ್ಲೈನ್ ಶಾಪ್ನ ಓಪನ್ ಮಾಡಿ ಅದರಲ್ಲಿ ಕನ್ನಡ ಪುಸ್ತಕಗಳನ್ನ ಸಣ್ಣ ಪುಸ್ತಕದಿಂದ ಹಿಡಿದು ದೊಡ್ಡ ಪುಸ್ತಕದವರೆಗೂ ಕೂಡ ಅದನ್ನು ಮಾರಾಟ ಮಾಡೋದು, ಅದ್ರ ಜೊತೆಗೆ ನಿಜವಾಗೂ ವಿಶೇಷ ಅಂದರೆ ಸಾಮಾನ್ಯವಾಗಿ ಈ ಅವಾರ್ಡ್ ಸಿನಿಮಾಗಳು ಅಂದರೆ ಯಾರು ಈ ಚಾನಲ್ನವರು ಅವರು ಇವರು ಇನ್ನೊಂದು ಬೇರೆ ಯಾರು ಕೂಡ ಅದು ಡಿಸ್ಟ್ರಿಬ್ಯೂಷನ್ನು ಮಾಡಲ್ಲ, ಅದು ತಗೊಳ್ಳೋದೇ ಇಲ್ಲ ಅದನ್ನು. ಬಟ್ ಕನ್ನಡದ ಎಲ್ಲ ಅವಾರ್ಡ್ ಸಿನಿಮಾಗಳನ್ನ ಅವ್ರು ತೆಗೆದಿಟ್ಕೊಂಡಿದ್ದಾರೆ, ಅದು ಭಾಳ ಖುಷಿಯಾದಂಥ ವಿಚಾರ ಅದು. ಆಮೇಲೆ ಈ ನಿಜವಾದ ಕನ್ನಡದ ಮೇಲೆ ಕಳಕಳಿಯನ್ನು ಅಲ್ಲೇ ನೋಡಿದ್ ನಾನು. ಹಾಗಾಗಿ ಅವ್ರಿಗೇನಂದರೆ ಅವ್ರು ಕರೆಸಿದ್ರು, ಆ ಥರ ಒಬ್ಬ ಸ್ನೇಹಿತ ಇದ್ದಾರೆ, ಒಂದು ಸಿನಿಮಾ ಮಾಡಬೇಕಪ್ಪ, ಅದು ಯಾರು ಭಾಳ ಒಳ್ಳೆಯವನು ಮುಗ್ದ ಯಾರು ಮಡಿಲ್ಗೆ ಹಾಕೋದು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಕರೆದೆ, ನೀನೇ ಸೂಕ್ತಾನೆ, ಅವ್ರು ಒಂದು ಸಿನಿಮಾ ಮಾಡಿಕೊಡು ಹಾಗೆ ಹೀಗೆ ಅಂದರು. ಆಮೇಲೆ ಸರಿ ಕರೆಸಿ ಮಾತಾಡುವಾಗ ನಾನು ಈ ಕನ್ನಡದ ಮೇಲೆ ಮಾಡೋದು ರಿಸ್ಕು, ಅದನ್ನು ಮತ್ತೆ ಕಮರ್ಷಿಯಲಾಗಿ ಮಾಡೋದು ಇನ್ನೂ ರಿಸ್ಕು ಸರ್, ಯಾಕೆಂದರೆ ನಮಗೆ ಆ ಥರ ಮನೋಭಾವನೆ ಮೊದಲಿಂದನೂ ಇಲ್ಲ. ಏನೋ ಒಂದು ಸಂಪಾದನೆ ಮಾಡೋದಕ್ಕೋಸ್ಕರ ಒಂದು ಕನ್ನಡವನ್ನು ಇಟ್ಟುಕೊಂಡು ಮಾಡೋದು ನನಗೂ ಮನಸ್ಸೊಪ್ಪಲ್ಲ ಹಾಗೆ ಅಂತ ಹೇಳಿಲ್ಲ, ಮಾಡಲೇಬೇಕು ಸರ್ ಅಂತ ಅವ್ರು ಆಟ ಹಿಡಿದ್ರು. ಹಾಗೆ ಸ್ವಲ್ಪ ಸಮಯ ತೊಗೊಂಡೆ, ನಾನು ಸಮಯ ತೊಗೊಂಡು ಇನ್ನೊಂದು ಬೇರೆ ಥರ ನಾವು ಉದ್ದೇಶಗಳನ್ನೆಲ್ಲ ಹಾಗೆ ಇಟ್ಟುಕೊಂಡು, ಸಿನಿಮಾ ಅಂದರೆ ಇದೊಂದು ವ್ಯಾಪಾರಿ ಮಾಧ್ಯಮ ಇದು, ಯಾಕೆಂದರೆ ಸಣ್ಣ ಪುಟ್ಟ ಇನ್ವೆಸ್ಟಲ್ಲಿ ಸಿನಿಮಾಗಳಾಗಲ್ಲ, ಕೋಟಿ ಕೋಟಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಅದನ್ನೆಲ್ಲ ಬರೀ ಚಾರಿಟಿ ವರ್ಕ್ ಮಾಡೋಕ್ಕಾಗಲ್ಲ. ನೀವೇನು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇಷ್ಟು ವಾಪಸ್ ಬರಬೇಕು, ಆ ಥರ ಒಂದು ಪ್ರಯತ್ನ ಮಾಡೋಣ. ಯಾಕೆಂದರೆ ನಿಮ್ಮ ಆಸೆ ಇಷ್ಟೆಲ್ಲ ಇರೋದ್ರಿಂದ ನೀವು ಒಂದು ಸಿನಿಮಾ ಮಾಡಿಬಿಟ್ಟು ರಿಟೈರ್ಡಾಗಿ ಹೋಗ್ಬಾರ್ದು, ಹತ್ತಾರು ಸಿನಿಮಾಗಳನ್ನ ಮಾಡಬೇಕು ನೀವು. ಆ ಥರ ಒಂದು ನಿರ್ಮಾಪಕನಾಗ ನಾವು ರೂಪಿಸ್ಬೇಕು, ಆ ಥರದ ಒಂದು ಸಿನಿಮಾ ಮಾಡಿಕೊಡ್ಬೇಕು ನಾವು, ಅದು ನಮ್ಮ ಕರ್ತವ್ಯ ಅದು ಅಂಥೇಳಿ ಆಮೇಲೆ ಒಂದು ಸ್ವಲ್ಪ ದಿನ ಸಮಯ ತೊಗೊಂಡು ಅದ್ರ ಮೇಲೆ ಒಂದು ಕಂಟೆಂಟ್ ಮಾಡಿ ಅವರಿಬ್ಬರಿಗೂ ಹೇಳಿದೆ, ಅವರಿಬ್ಬರಿಗೂ ತುಂಬ ಖುಷಿಯಾಯಿತು. ಅದಾದಮೇಲೆ ಈ ಸಿನಿಮಾ ಒಂದು ಚಿತ್ರವಾಗುವ ಎಲ್ಲ ಸಿದ್ಧತೆಗಳು ಶುರು ಮಾಡಿದ್ವಿ. ಆಮೇಲೆ ಸರ್ ಸಿನಿಮಾಗೆ ಪಂಪ ಅಂತ ಶೀರ್ಷಿಕೆ ಯಾಕೆ ಸರ್? ಪಂಪ ಅಂದ್ರೆ ಆ್ಯಕ್ಚುಲಿ ಇದು ಒಂದು ಕನ್ನಡದ ಒಂದು ಪ್ರೊಫೆಸರ್ ಅಂದರೆ ಅವರ ಬಯೋಪಿಕ್, ಅವರ ಘಟನಾವಳಿ, ಅವರ ಜೀವನದಲ್ಲಿ ನಡೆಯುವ ಘಟನಾವಳಿಗಳು. ಆಮೇಲೆ ಪಂಪ ಅಂದ ತಕ್ಷಣ ನಮಗೆ ನೆನಪಾಗೋದು ಆದಿಕವಿ ಪಂಪ, ಯಾಕಂದರೆ ಕನ್ನಡದ ಪ್ರಥಮ ಕವಿ ಅಂತ, ಯಾಕಂದರೆ ಅವರ ಕನ್ನಡದಲ್ಲಿ ಅವರ ಸ್ಥಾನಮಾನನೇ ಬೇರೆ. ಈ ಪ್ರೊಫೆಸರ್ ಪಂಪ ಅನ್ನೋರು ಅವರ ಅಭಿಮಾನಿ, ಸೊ ಅಲ್ಲಿಂದನೇ ಅವರ ಕೃತಿಗಳನ್ನ ಓದಿಕೊಂಡೆ, ಅಲ್ಲಿಂದ ಇವರು ಒಂದು ಕನ್ನಡಕ್ಕೆ ಏನಾದರೂ ನಾನು ಸೇವೆ ಮಾಡಬೇಕು ಅನ್ನೋವಂಥ ಒಂದು ಕಳಕಳಿ ಇವ್ರಿಗೆ ಬಂದಿದ್ದರೆ ಅಲ್ಲಿಂದ ನಮ್ಮ ಏನೇನು ಕವಿಗಳು ಆದಿಕವಿ ಪಂಪನಿಂದ ಹಿಡಿದು ಇಲ್ಲಿವರೆಗೆ ಯಾರ್ಯಾರು ಇದ್ದಾರೆ ಅವರ ಎಲ್ಲರ ಇನ್ಸ್ಪಿರೇಷನ್ ಮೇಲೆ ಅವರು ಒಂದು ಕನ್ನಡ ಪರವಾದ ಹೋರಾಟಗಳನ್ನ ಜೀವನ ಮಾಡ್ತಿರ್ತಾರೆ. ಆ ಥರದ್ದೊಂದು ವಿಶೇಷವಾದ ಒಂದು ಪಾತ್ರ. ಆ ಕಾರಣಕ್ಕೆ ಒಂದು ಶೀರ್ಷಿಕೆನೇ ಅವ್ರ ಮೇಲಿಡೋಣ ಪಂಪ ಅಂಥೇಳಿ. ಪಂಪ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಆದಿಕವಿ ಪಂಪನ ಬಗ್ಗೆ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಕೋತಾರೆ ಅಂಥೇಳಿ. ಪಂಚಳ್ಳಿ ಪರಶುಮೂರ್ತಿ ಅಂಥೇಳಿ ಅದು ಮೊದಲ ಲಕ್ಷಗಳನ್ನೇ ತೊಗೊಂಡು ಪಂಪ ಅಂಥೇಳಿ ಈ ಚಿತ್ರಕ್ಕೆ ನಾಮಕರಣ ಮಾಡಿದ್ವಿ ನಾವು. ಸರ್, ಹೊಸ ತಂಡ ಜೊತೆಗೆ ನೀವು ಸಿನಿಮಾ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಾಮಾನ್ಯವಾಗಿ ಈ ಥರದ ಪ್ರಯೋಗಗಳು ತುಂಬ ಮಾಡಿದ್ದೀನಿ ನಾನು. ಆಲ್ಮೋಸ್ಟ್ ಸ್ಟಾರ್ಸ್ಗಿಂತನೂ ಜಾಸ್ತಿ ಹೊಸಬ್ರ ಜೊತೆನೇ ಸಿನಿಮಾಗಳು ಮಾಡಿರೋದು ನಾನು. ಅದೇ ನನಗೇನು ತೀರಾ ಹೊಸದೇನಲ್ಲ. ಬಟ್ ಇದರಲ್ಲಿ ಏನಾಯಿತು ಅಂದರೆ ಒಂದಷ್ಟು ಈ ವಿಷಯವೇ ತುಂಬ ಸೆನ್ಸಿಟಿವ್ ವಿಚಾರ, ಯಾಕೆಂದರೆ ಇದು ಒಂದು ಕಟ್ಟು ಕಥೆ ಅಲ್ಲ,
ಅಥವಾ ಹೇಗೆ ಬೇಕಾದರೆ ಹಾಗೆ ಹೇಳ್ಬಿಡೋಕ್ಕಾಗಲ್ಲ, ಅಥವಾ ಏನೋ ಒಂದು ವೈಭವೀಕರಣ ಮಾಡ್ಬಿಡೋಕ್ಕಾಗಲ್ಲ, ಒಂದು ತುಂಬ ಸಿನಿಮ್ಯಾಟಿಕ್ಕಾಗಿ ಮಾಡೋಕ್ಕಾಗಲ್ಲ. ತುಂಬ ಜವಾಬ್ದಾರಿಯುತವಾಗಿ ತುಂಬ ಜಾಗರೂಕತೆಯಿಂದ ಈ ಸ್ಕ್ರಿಪ್ಟನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೆ ನಾನು ಅದಕ್ಕೆ ಎಲ್ಲ ಕಡೆಯೂ ಅದನ್ನೇ ನಾವು ಹೇಳಿದ್ದೀವಿ. ಯಾಕೆಂದರೆ ಈ ಸಿನಿಮಾದಲ್ಲಿ ಯಾವುದೇ ಥರದ ವೈಭವೀಕರಣ ಇಲ್ಲ, ಆಮೇಲೆ ದ್ವಂದ್ವಾರ್ಥಗಳಿಲ್ಲ, ತುಂಬ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲ, ಮತ್ತು ಅದ್ದೂರಿತನ ಅದು ಇದು. ಆಮೇಲೆ ಈ ಸ್ಕ್ರಿಪ್ಟ್ ಅದು ಬೇಕಾಗಿಲ್ಲ. ಈ ಸ್ಕ್ರಿಪ್ಟಿಗೆ ವಿಷಯವನ್ನು ಮನೋಜ್ಞವಾಗಿ ಮನಮುಟ್ಟೋ ಥರ ನೇರವಾಗಿ ಹೇಳೋದೇ ಪ್ರಯತ್ನ ಆಗಿತ್ತು. ಆ ಕಾರಣಕ್ಕೆ ಹೊಸ ಕಲಾವಿದರುಗಳನ್ನ ಇಟ್ಟುಕೊಂಡು ಅವ್ರನ್ನ ಮೋಟಿವೇಟ್ ಮಾಡಿ ತುಂಬ ರಿಯಲಿಸ್ಟಿಕ್ ಆಗಿ ನ್ಯಾಚುರಲ್ ಆಗಿ ಅವ್ರನ್ನೆಲ್ಲ ಬಳಸ್ಕೊಳ್ಳೋಂಥ ಪ್ರಯತ್ನ ಆಯಿತು. ಸಿನಿಮಾ ಎಲ್ಲಿ ಶೂಟ್ ಮಾಡಿದ್ದೆ? ನಾನು ಈ ಸಿನಿಮಾವನ್ನು ಬ್ಯಾಂಗ್ಳೂರು ಮೇಜರ್ ಪೋರ್ಷನ್ಸ್ ಎಲ್ಲ ಬ್ಯಾಂಗ್ಳೂರು ಮಾಡಿದೆ. ಅದಾದಮೇಲೆ ಮತ್ತೆ ತೀರ್ಥಹಳ್ಳಿ ಔಟ್ಡೋರೆಲ್ಲ ತೀರ್ಥಹಳ್ಳಿಯಲ್ಲಿ ಮಾಡಿದ್ವಿ. ತೀರ್ಥಹಳ್ಳಿ ಅದು ಒಂದು ಆ್ಯಕ್ಚುಲಿ ಸಿನಿಮಾದಲ್ಲಿ ಬರುವಂಥ ಒಂದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಅದು. ಕುಪ್ಪಳ್ಳಿ ನಮ್ಮ ಕುವೆಂಪುರ ಸುತ್ತ ಊರು ಸುತ್ತಮುತ್ತ ಎಲ್ಲ ಅದು ಸೂಕ್ತವಾದ ಜಾಗ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಔಟ್ಡೋರ್ ಎಲ್ಲ ತೀರ್ಥಹಳ್ಳಿಯಲ್ಲಿ ಮಾಡಿದ್ವಿ. ಹಂಸಲೇಖ ಅವ್ರ ಜೊತೆ ಮತ್ತೆ ಒಂದಾಗಿದೆಯಾ, ಮ್ಯೂಸಿಕ್ ಬಗ್ಗೆ ಹೇಳಿ. ಹಂಸಲೇಖ ಅವರು ಆ್ಯಕ್ಚುಲಿ ನಾನು ಸಿನಿಮಾ ಮಾಡಬೇಕು ಅಂದ ತಕ್ಷಣ ಫಸ್ಟು ಫೈನಲ್ ಮಾಡ್ಕೊಳ್ಳೋದೇ ಆ ಹೆಸರು. ಏನಾರು ಒಂದು ಸಿನಿಮಾ ಮಾಡ್ತೀನಿ ಅಂದ ತಕ್ಷಣ ಮ್ಯೂಸಿಕ್ ಏನಾದ್ರೂ ಹಂಸಲೇಖ ಅವ್ರ ಕೈಲಿ ಮಾಡಿಸೋಣ ಅನ್ನಂಥದ್ದು. ಹಾಗಾಗಿ ಇದು ಅವರೇ ನನಗೆ ಕೊಟ್ಟು ಸಿನಿಮಾ ಇದು ನೀನು ಮಾಡುವಂತ. ಹಾಗಾಗಿ ಇನ್ನು ಅವ್ರ ಕೆಲಸದ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ, ಅಥವಾ ನಮ್ಮ ಕಾಂಬಿನೇಷನ್ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಉದ್ದಕ್ಕೂ ಸುಮಾರು 25 ಹೆಚ್ಚು ಚಿತ್ರಗಳನ್ನ ಅವರು ನಾನು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅದೇನೆಂದರೆ ಒಂದು ತುಂಬ ಜಲ್ಲಾದ ಕಾಂಬಿನೇಷನ್ ಅದು. ಈ ವಿಚಾರಗಳು ಏನೇ ಇರ್ಬೋದು ಆಮೇಲೆ ತುಂಬ ಫ್ರ್ಯಾಂಕಾಗಿ ಚರ್ಚೆ ಮಾಡ್ತೀವಿ ನಾವುಗಳು. ಏನೇ ವಿಚಾರ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಕಂಟೆಂಟ್ ಒಂದು ಸಣ್ಣ ಎಳೆ ನನ್ನ ಮೈಂಡ್ ಉಳಿದ್ರೂ ಕೂಡ ಮೀಟ್ ಮಾಡಿದಾಗ ವಿಚಾರ ಹೇಳ್ತೀನಿ ಹೇಗಿದೆ ನೋಡಿ ಸರ್ ಅಂತ. ಒಂದಷ್ಟು ಕರೆಕ್ಷನ್ಗಳಾಗ್ತವೆ ಇಬ್ಬರು ಮಾತಾಡ್ತಾ ಅಥವಾ ಅದು ಬೇಡ ಇದು ಬೇಡಪ್ಪ ಅಂತಾರೆ, ಅಥವಾ ಬೇಡ ಅನ್ನೋದು ರೀಸನ್ ಏನು ಅಂತೇಳಿ ನಾನು ಕನ್ವಿನ್ಸ್ ಮಾಡ್ತೀನಿ. ಹೀಗಾಗಿ ಈ ಥರದ ಒಂದು ತುಂಬ ಒಂದು ಸಲಿಗೆ ಅವ್ರಿಗೂ ನನಗೂ. ಆಮೇಲೆ ಏನೂ ಗೊತ್ತಿಲ್ಲ ನನ್ನ ಮೇಲೆ ಅವ್ರಿಗೂ ತುಂಬ ಒಂದು ವಿಶೇಷವಾದ ಪ್ರೀತಿ. ಅದನ್ನು ಪಾಪ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ನನ್ನ ಸಿನಿಮಾ ಕೊಡೋ ಮ್ಯೂಸಿಕ್ ಮೇಲೆ ಮ್ಯೂಸಿಕ್ನ ಜೊತೆಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು. ಹಾಗಾಗಿ ಕೆಲವರೆಲ್ಲ ಹೇಳ್ತಾರೆ ಅದೇನು ತುಂಬ ವಿಶೇಷವಾಗಿ ಮಾಡ್ತಾರಲ್ಲ ನಿಮಗೆ ಹಂಸಲೇಖ ಅವ್ರ ಮ್ಯೂಸಿಕ್ಕು ಹಾಗೆ ಹೇಗೆ ಅಂತ. ಇಲ್ಲ ಅದು ಮ್ಯೂಸಿಕ್ ಅಂತ ನಾನು ಅಂದ್ಕೊಳ್ಳಿಲ್ಲ, ಅವ್ರು ನನಗೆ ಮ್ಯೂಸಿಕ್ ಥ್ರೋ ತೋರಿಸೋ ಪ್ರೀತಿ ಅಂತ ಹೇಳ್ತಿರ್ತೀನಿ ಯಾವಾಗಲೂ. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಪಂಪ ಅಂದ ಕೂಡಲೇ ಇದು ಸ್ವಲ್ಪ ತುಂಬ ವಿಶೇಷವಾಗಿ ಮಾಡಬೇಕಾಗತ್ತೆ. ಆಮೇಲೆ ಆ ವಿಷಯ ತುಂಬ ಗಹನವಾದದ್ದು, ತುಂಬ ಗಹನವಾದದ್ದು ವಿಚಾರ. ಆ ಕಾರಣಕ್ಕೆ ಒಂದು ಲಿಟ್ರೇಚರ್ ಇರ್ಬೋದು ಅಥವಾ ಮ್ಯೂಸಿಕ್ ಸಾಂಗ್ಸ್ ಟ್ಯೂನ್ಸ್ ಇರ್ಬೋದು, ಆಮೇಲೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಅದನ್ನೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರೇ ಮಾಡಬೇಕಾಗುತ್ತೆ. ಹಾಗಾಗಿ ಅವ್ರ ಸಿಕ್ಕಿದ್ದು ನಮಗೆ ಎಗೈನ್ ಬ್ಲೆಸ್ಡ್ ನಾನು. ಅವರ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮೊದಲು ಎಸ್ಪೆಷಲಿ ನಾನು ಎಲ್ಲ ಕಡೆ ಮಾತಾಡ್ತಿರ್ತೀನಿ ರೀ ರೆಕಾರ್ಡಿಂಗ್ ಅನ್ನೋದು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾಕ್ಕೆ. ನಾನು ಒಂದು ಸಿನಿಮಾವನ್ನು ಮಾಡಿದೆ, ಮಾಡಿ ತೊಗೊಂಡೋಗಿ ಅವರಿಗೆ ಕೊಟ್ಟೆ ರೀ ರೆಕಾರ್ಡಿಂಗ್ ಮಾಡೋದಕ್ಕೋಸ್ಕರ. ಸರಿ, ಅವರು ನಾನೊಂದು ರೌಂಡ್ ನೋಡಿ ಮಾಡಿ ತೋರಿಸ್ಲಾ ಅಂತಂದ್ರೆ ಸರಿ ಸರ್ ಅಂದ್ಬಿಟ್ಟು ನಾನು ನಂಬಿಕೆ ನಾನು ಹೋಗಲಿಲ್ಲ ಆ ಕಡೆ ನಾನು. ಆಮೇಲೆ ಒಂದು 15-20 ದಿನ ಆದಮೇಲೆ ಅವರೇ ಫೋನ್ ಮಾಡಿದ್ರು, ಬಾ ನೋಡು ಅಂತ. ಆಮೇಲೆ ನನ್ನ ಜೊತೆ ಕೂತ್ಕೊಂಡು ಎಷ್ಟೋ ಕಳಕಳಿ ಮತ್ತು ಈ ಪ್ರೀತಿ ಅಂದರೆ ಅವ್ರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಒಂದೊಂದು ಸೀನು ನಾನು ಹ್ಯಾಗೆ ಮಾಡಿದ್ದೀನಿ ಹ್ಯಾಗೆ ಮಾಡಿದ್ದೀನಿ ಹ್ಯಾಗೆ ಮಾಡಿದ್ದೀನಿ ಅಂತ ಮ್ಯೂಸಿಕ್ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಅವರೇ ಎಕ್ಸೈಟ್ ಆಗಿ ಕೇಳಿಸೋದು. ನಾನು ನಿಜವಾಗೂ ಆ ಸಿನಿಮಾ ನೋಡಿ ಅದು ಬ್ಯಾಕ್ಗ್ರೌಂಡ್ ಬಂದಮೇಲೆ ಆ ಸಿನಿಮಾ ನೋಡಿ ಥ್ರಿಲ್ಲಾದೆ ನಿಜವಾಗೂ. ಇನ್ನೂ ಏನು ವಿಚಾರ, ಇನ್ನೂ ಎಷ್ಟೊಂದು ವಿಷಯ ಇದೆ ಇವ್ರ ಹತ್ರ, ನಾವಿನ್ನೂ ಎಷ್ಟು ಬೇಕಷ್ಟನ್ನು ನಿಜವಾಗೂ ಸದುಪಯೋಗ ಪಡ್ಕೋಬೇಕು, ಮಾಡಿಸ್ಬೇಕು ಇವ್ರ ಕೈ ಮ್ಯೂಸಿಕ್ ಅನ್ನೋ ಲೆವೆಲ್ಗೆ ಮ್ಯೂಸಿಕ್ ಮಾಡಿದ್ದಾರೆ ಈ ಸಿನಿಮಾಕ್ಕೆ ಅವರು. ಸರ್, ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ? ಸಾಂಗ್ಸ್ ಇದೆ, 4 ಹಾಡುಗಳಿದ್ದಾವೆ. 4 ಹಾಡುಗಳನ್ನ ಕೂಡ ಅವರೇ ಬರೆದಿದ್ದಾರೆ. 4 ಕೂಡ ಒಂದಷ್ಟು ತುಂಬ ಕಥೆಗೆ ಪೂರ್ವಕವಾಗಿ ತುಂಬಾ ಒಳ್ಳೆ ಸಾಹಿತ್ಯ ಸಿನಿಮಾದಲ್ಲಿ 4 ಹಾಡುಗಳು ಕೂಡ. ಸರ್, ಪಂಪ ಸಿನಿಮಾ ಯಾವ ಜಾನರ್ಗೆ ಸೇರಿದೆ? ಅದು
ಆಕ್ಚುಲಿ ಇದೊಂದು ನಾನು ಅದನ್ನೇ ಹೇಳಿದ್ದಲ್ಲ ಈ ಕನ್ನಡದ ವಿಚಾರ ಅಂದ ತಕ್ಷಣ ಬರೀ ಕನ್ನಡದ ವಿಚಾರವನ್ನು ಹೇಳಿಬಿಟ್ರೆ ನಾನು ಫ್ರಾಂಕಾಗಿ ಹೇಳ್ತೀನಿ ಸಾಮಾನ್ಯವಾಗಿ ಕನ್ನಡದ ಮೇಲೆ ಸಿನಿಮಾ ಮಾಡಿದ್ರೆ ಯಾವ ಅಭಿಮಾನ ಇರೋರು ಕೂಡ ಥಿಯೇಟ್ರಿಗೆ ಬಂದು ನೋಡಲ್ಲ ಅದು ನಾನು ಮೊದಲೇ ಗೊತ್ತಿದ್ದ ವಿಚಾರ ಯಾಕಂದರೆ ಕನ್ನಡದ ಕೆಲಸನೇ ರಿಸ್ಕಿ ಕೆಲಸ ಹಾಗಾಗಿ ಇದನ್ನು ಈಗ ಕನ್ನಡದ ಬಗ್ಗೆ ಸಿನಿಮಾ ಭಾಳಷ್ಟು ಸಿನಿಮಾಗಳು ಬಂದಿದ್ದಾವೆ ಇಲ್ಲ ಅಂತಲ್ಲ ಆದರೆ ಇದನ್ನೊಂದು ಕಮರ್ಷಿಯಲ್ ಸಿನಿಮಾ ಮಾಡೋಣ ಯಾಕಂದರೆ ನಾವು ಮಾಡ್ತಿರೋ ಸಿನಿಮಾ ಹಾಗಾಗಿ ಇದೇನು ಭಾಷಣ ಅಲ್ಲ ಅಥವಾ ಒಂದೇನೋ ಒಂದು ಕೃತಿ ಅಲ್ಲ ಏನೋ ಬರೆದುಕೊಡೋದಕ್ಕೆ ಮಾತಾಡೋದಕ್ಕೆ ಒಂದು ಸಿನಿಮಾ ಮಾಡ್ತಿದ್ವಿ ಸಿನಿಮಾ ಅಂದ ತಕ್ಷಣ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಆ ಕಾರಣಕ್ಕೆ ಏನು ವ್ಯಾಲ್ಯೂಸ್ ಇದೆ ನೀವೇನು ಅಂದ್ಕೊಂಡಿದ್ದೀವಿ ಅಥವಾ ನಾವೇನು ಅಂದ್ಕೋತಾ ಇದ್ದೀವಿ ಆ ವ್ಯಾಲ್ಯೂಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಅದಕ್ಕೊಂದು ಕಮರ್ಷಿಯಲ್ ಚೌಕಟ್ಟಲ್ಲಿ ಹೇಳೋಣ ಅದನ್ನು ಅಂಥೇಳಿ ಇದು ಪಕ್ಕಾ ಒಂದು ಕಮರ್ಷಿಯಲ್ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಒಂದು ನಾನು ಎಲ್ಲ ಕಡೆ ಹೇಳ್ತೀನಿ ಒಂದು ಪೊಯೆಟಿಕ್ ಮರ್ಡರ್ ಮಿಸ್ಟ್ರಿ ಮರ್ಡರ್ ಮಿಸ್ಟ್ರಿ ಅಂದ ತಕ್ಷಣ ನೀವು ಒಂದು ಕಲ್ಪನೆ ಬರುತ್ತೆ ಒಂದಷ್ಟು ಹೆಣಗಳು ಬೀಳ್ತವೆ ಒಂದು ಸಾಂಗ್ ಆಗುತ್ತೆ ಹೀಗಾಗುತ್ತೆ ಒಂದು ಬ್ಲಡ್ ಶೆಡ್ ಆಗುತ್ತೆ ಅವೆಲ್ಲ ಅವೆಲ್ಲ ಏನೂ ಇರಲ್ಲ ಈ ಸಿನಿಮಾದಲ್ಲಿ ಆದರೆ ನಿಮ್ಮನ್ನು ಪ್ರತಿಯೊಂದು ದೃಶ್ಯವು ತುದಿಗಾಲಲ್ಲಿ ನಿಲ್ಲಿಸುತ್ತೆ ಸರ್ ಸಿನಿಮಾದ ಡ್ಯೂರೇಷನ್ ಎಷ್ಟೇ ಡ್ಯೂರೇಷನ್ 1:15 ಎರಡು ಗಂಟೆ 10 ನಿಮಿಷ ತುಂಬ ಗ್ರಿಪ್ಪಾಗಿ ಸಿನಿಮಾವನ್ನು ಮಾಡಿದ್ದೀವಿ ನಾವು 1 ಗಂಟೆ 5 ನಿಮಿಷ ಫಸ್ಟ್ ಹಾಫ್ 1 ಗಂಟೆ 5 ನಿಮಿಷ ಸೆಕೆಂಡ್ ಹಾಫ್ ಅಷ್ಟು ಬೇಕೇ ಬೇಕು ಅಂತೇಳಿ ಅದನ್ನು ತುಂಬ ಗ್ರಿಪ್ಪಾಗಿ ಮಾಡಿದ್ದೀವಿ ಆ ಸಿನಿಮಾ ಸಿನಿಮಾದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ ಸೊ ಆ್ಯಕ್ಚುಲಿ ಒಂದು ಹೊಸ ಒಂದು ಸ್ಟುಡಿಯೋ ಸಿಕ್ತು ನನಗೆ ಈ ಸಿನಿಮಾ ಒಂದಷ್ಟು ಚೌಕಟ್ಟು ಹಾಕ್ಕೊಂಡಿದ್ವಿ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದ್ಕೊಂಡು ಆಮೇಲೆ ನಾನು ಅಲ್ಲೊಂದು ಹೊಸ ಒಂದು ಸ್ಟುಡಿಯೋ ನೋಡಿದೆ ನಾನು ನಮ್ಮ ಕನ್ನಳ್ಳಿ ಹತ್ರ ಫಸ್ಟ್ ಅವ್ರು ನೋಡಿದೆ ಅದು ಯಾರೋ ನಮ್ಮ ಹುಡುಗ ಒಬ್ಬ ಆರ್ಟ್ ಡೈರೆಕ್ಟ್ರು ಅದು ಹುಡುಗರುಗಳೇ ಬನ್ನಿ ನಮ್ಮದು ಒಂದು ಸ್ಟುಡಿಯೋ ಇದೆ ಪುಟಾಡಿ ಸ್ಟುಡಿಯೋ ಅದನ್ನು ನೋಡಿ ಅಂತ ಕರ್ಕೊಂಡು ಹೋದೆ ನನಗೆ ಆಮೇಲೆ ಅದು ನೋಡಿದೆ ನಾನು ನೋಡಿದ ಮೇಲೆ ಒಂದಷ್ಟು ಬ್ಲಾಗ್ಗಳು ಬೇರೆ 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 ಅಲ್ಲ ಅಲ್ಲಿ ಇದ್ದು ಅಲ್ಲಿ ಆಮೇಲೆ ನಾನು ಪ್ರೊಡ್ಯೂಸರ್ ಕಳೆದುಬಿಟ್ಟು ಆರ್ಟ್ ಡೈರೆಕ್ಟರ್ ಕಳೆದು ಮ್ಯಾನೇಜರ್ ಕಳೆದು ಕೋ ಡೈರೆಕ್ಟರ್ ಕಳೆದು ಪ್ರೋಗ್ರಾಮ್ ಈ ಪೋರ್ಷನ್ಸ್ ಎಲ್ಲ ಇಲ್ಲೇ ಮಾಡ್ತೀನಿ ಈ ಮನೆ ಇಲ್ಲಿ ಮಾಡ್ತೀನಿ ಈ ಪೊಲೀಸ್ ಸ್ಟೇಷನ್ ಇಲ್ಲಿ ಮಾಡ್ತೀನಿ ಇದು ಇಲ್ಲಿ ಮಾಡ್ತೀನಿ ಕಾಲೇಜ್ ಇಂಟೀರಿಯರ್ ಇಲ್ಲಿ ಮಾಡ್ತೀನಿ ಎಲ್ಲ ಸ್ಟುಡಿಯೋಗಳಿಗೆ ಯಾಕಂದರೆ ಲೊಕೇಶನ್ ನಮ್ಮ ಕಂಟ್ರೋಲ್ ಇರಲಿ ಅಂತೇಳಿ ನಮ್ಗೆ ಅದಕ್ಕೆ ಒಂಚೂರು ಲೈಟಿಂಗ್ ಪ್ಯಾಟರ್ನ್ ಅದು ಇದೆಲ್ಲ ನಾವು ಈಸಿಯಾಗಿ ಮಾಡ್ಕೋಬೇಕು ಅಂದರೆ ಸ್ಟುಡಿಯೋ ತುಂಬ ಕಂಫರ್ಟಬಲ್ ಅಂತ ಹಾಗಾಗಿ ಎಲ್ಲರೂ ಕೂಡ ಥ್ರಿಲ್ ಆದರೆ ಇಡೀ ಆಲ್ಮೋಸ್ಟ್ ಸಿನಿಮಾದ ಇಂಡೋರ್ ಕೆಲಸ ಎಲ್ಲ ಆ ಸ್ಟುಡಿಯೋ ಒಳಗೆ ಮಾಡಿದ್ದೀವಿ ನಾವು ಆ ಸ್ಟುಡಿಯೋ ಒಳಗೆ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದೀವಿ ಅದನ್ನು ಬಿಟ್ಟರೆ ಒಂದೆರಡು ಕಾಲೇಜ್ಗಳು ಮತ್ತು ಔಟ್ಡೋರು ಆಮೇಲೆ ಆ್ಯಸ್ ಯೂಶುವಲ್ ನನ್ನ ಜೊತೆ ರಮೇಶ್ ಬಾಬು ಅಂತ ಕ್ಯಾಮ್ರಾಮ್ಯಾನ್ ನನ್ನ ಜೊತೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಕ್ಯಾಮ್ರಾಮ್ಯಾನ್ ಅವರು ಅವರು ಕೆಲಸ ಮಾಡಿದರು ಮೋಹನ್ ಕಾಮಾಕ್ಷಿ ಅಂತ ಎಡಿಟರ್ ಅವರು ನನ್ನ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ರು ಅವ್ರು ತುಂಬ ಸೆನ್ಸಿಬಲ್ ಎಡಿಟರ್ ಅವರು ಕೂಡ ಜೊತೆಗೆ ಕೋ ಡೈರೆಕ್ಟರ್ ನಮ್ಮ ಮಹೇಶ್ ದೇವ್ ಅಂತ ಆತ ಕೂಡ ತುಂಬ ಒಳ್ಳೆಯ ಟೆಕ್ನಿಷಿಯನ್ ಹಾಗಾಗಿ ಎಲ್ಲ ನಿಜ ಹೇಳ್ಬೇಕಂದ್ರೆ ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾ ಮಾಡಿದ್ವಿ ಲಕ್ಷ್ಮೀಕಾಂತ್ ಅವರು ಕೂಡ ಆವಾಗವಾಗ ಸಿನಿಮಾ ಮುಗಿದ್ಮೇಲೆ ಅವರೊಂದು ವಿಷಯ ಹೇಳಿದ್ರು ನನಗೆ ಇಲ್ಲ ಸಿನಿಮಾ ಒಪ್ಪಿಕೊಳ್ಳುವಾಗ ನೀವು ಒಂದು ಮಾತು ಹೇಳಿದ್ರಿ ಇಷ್ಟು ದಿನಗಳು ಇಷ್ಟು ಬಡ್ಜೆಟ್ಟು ಅಂತ ಬಹುಶಃ ಅಷ್ಟರೊಳಗೆ ಮಾಡಿದ್ವಿ ಸರ್ ನನಗೆ ಭಾಳ ಖುಷಿಯಾಯಿತು ಆ ಲಿಮಿಟೇಷನ್ ದಾಟಿಲ್ಲ ಅದನ್ನೇ ನೋಡಿ ಎಕ್ಸ್ಪೀರಿಯನ್ಸ್ ಅನ್ನೋದು ಅಂತ ಈಗ ನಮ್ಗೆ ಅದೇ ಸರ್ಟಿಫಿಕೇಟ್ ಈಗ ಸಿನಿಮಾ ನಿಮ್ಗಳ ಮುಂದೆ ಬರ್ತಿದೆ ನೀವೆಲ್ಲ ಎಸ್ ಅಂತ ಅದಕ್ಕೊಂದು ಮುದ್ರೆ ಹೊಡೆದ್ರೆ ನಮ್ಗೆ ಅದು ಇನ್ನೊಂದು ಸರ್ಟಿಫಿಕೇಟ್ ಸಿನಿಮಾದಲ್ಲಿ ಫೈಟ್ಸ್ ಸಿಗಿಲ್ವಾ ಹೇಗೆ ಇಲ್ಲ ಇದರಲ್ಲಿ ಆ್ಯಕ್ಷನ್ ಬ್ಲಾಕ್ಸ್ ಎಲ್ಲ ಇಟ್ಟಿಲ್ಲ ನಾವು ಯಾಕಂದರೆ ಆ ಥರದ ಸಂದರ್ಭಗಳಿದ್ದಾವೆ ಆ್ಯಕ್ಷನ್ ಅಂತ ಇಟ್ಟಿಲ್ಲ ಯಾಕಂದರೆ ಈ ಕಥೆಗೆ ಅದು ಬೇಕಾಗಿರಲಿಲ್ಲ ಹಾಗಾಗಿ ಆ್ಯಕ್ಷನ್ ಬ್ಲಾಕ್ಸ್ ಎಲ್ಲ ಇಟ್ಟಿಲ್ಲ ಯಾಕಂದರೆ ಇಡೀ ಸಿನಿಮಾವೇ ಸಾಮಾನ್ಯವಾಗಿ ಏನಾಗುತ್ತೆ ಒಂದು ಸಿನಿಮಾದಲ್ಲಿ ಒಂದು ಆ್ಯಕ್ಷನ್ ಬ್ಲಾಕ್ ಇಡೋದೇ ಒಂದು ಅಪೋರ್ಷನ್ಸ್ ಒಂದು ಥ್ರಿಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಒಂದು ಆ್ಯಕ್ಷನ್ನು ಒಂದು ಚೇಸಿಂಗೋ ಇನ್ನೊಂದು ಯಾಕೆ ಇಡ್ತೇವೆ ಇಡ್ತೀವಿ ಅಂದರೆ ಒಂದು ಥ್ರಿಲ್ಲಿಂಗ್ ಆಗಿರಲಿ ಆ ಮೂಮೆಂಟು ಅಂತ ಬಟ್ ಇದು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಎಂಟೈದು ಸಿನಿಮಾನೇ ಒಂದು ಥ್ರಿಲ್ಲಿಂಗ್ ಆಗಿರುತ್ತೆ ವಾಟ್ ನೆಕ್ಸ್ಟ್ ಅಂತ ನೀವು ನೋಡಿಸ್ಕೊಂಡೇ ಹೋಗುತ್ತೆ ಆ ಕಾರಣಕ್ಕೆ ಅದು ಅನಾವಶ್ಯಕ ಅಂತ ಇಟ್ಟಿಲ್ಲ ನಿರ್ಮಾಪಕರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಲಕ್ಷ್ಮೀಕಾಂತ್ ಅವರ ಆ್ಯಕ್ಚುಲಿ ಅವ್ರಿಗೆ ಪಾಪ ಸಿನಿಮಾದ ವಿಚಾರ ನಾನು ಮೊದಲೇ ಹೇಳಿದಾಗೆ ಗೊತ್ತಿಲ್ಲ ಸಿನಿಮಾ ಫಸ್ಟ್ ಟೈಮ್ ಸಿನಿಮಾ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಮಾಡಿದ್ರು ಆಮೇಲೇನಾಗುತ್ತೆ ಈಗ ಹೊಸಬ್ರ ಜೊತೆ ಸಿನಿಮಾ ಮಾಡುವಾಗ ಈ ನಮಗೆ ಅಂದರೆ ನಿರ್ದೇಶಕನಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಏನಿಲ್ಲ ಅವ್ರದ್ದೇನೋ ಒಂದು ಬಡ್ಜೆಟ್ ಇರುತ್ತೆ ಇಷ್ಟರಲ್ಲೇ ಮಾಡಬೇಕು ಅಂತ ಅದನ್ನು ಮೀರಿ ಹೋದರೆ ಅವ್ರ ಕೈಲಿ ಅದನ್ನು ಸರಿದೂಗಿಸೋಕ್ಕೂ ಆಗಲ್ಲ ಹೊಂದಿಸೋಕ್ಕೂ ಆಗಲ್ಲ ಅವೆಲ್ಲ ತುಂಬ ಭಯ ಆತಂಕಗಳು ಇದ್ದೇ ಇರ್ತವೆ
ಆಮೇಲೆ ಅವರು ಪಾಪ ಹೇಳಿ ಕೇಳಿ ತುಂಬ ಒಂದು ಸಣ್ಣ ಪುಸ್ತಕದ ವ್ಯಾಪಾರಿ ಅವರು. ಹಾಗಾಗಿ ಸಿನಿಮಾ ಅಂತ ತಕ್ಷಣ ಸ್ವಲ್ಪ ದೊಡ್ಡ ಇನ್ವೆಸ್ಟ್ಮೆಂಟ್ ಇದು, ಮತ್ತು ಫಸ್ಟ್ ಅವ್ರನ್ನ ಮೈಂಡ್ ಸೆಟ್ ಮಾಡಬೇಕಾಗುತ್ತೆ. ಆಮೇಲೆ ಅವ್ರ ಶಕ್ತಿ ಏನು, ಆಮೇಲೆ ನಾನು ಫಸ್ಟ್ ಕೋರ್ಸ್ಕೊಂಡು ಕೇಳಿದ್ದೆ ಅಷ್ಟು. ಈಗ ಏನಂದರೆ ನಾನು ಕನಸು ಕಾಣಬೇಕಾದ್ರೆ ಅದಕ್ಕೊಂದು ಚೌಕಟ್ಟು ಹಾಕಬೇಕಾಗತ್ತೆ, ಯಾಕಂದರೆ ನಿಮ್ಮಲ್ಲಿ ಏನಿದೆ, ನಿಮ್ಮ ಪಾಕೆಟಲ್ಲಿ ಏನಿದೆ ಅದನ್ನು ಹೇಳಿದ್ರೆ ಆ ಬಡ್ಜೆಟ್ ಒಳಗೆ ನಾನು ಕನಸು ಕಾಣ್ತೀನಿ, ನಾನೊಂದು ಚೌಕಟ್ಟು ಹಾಕೋತೀನಿ ನಾನು. ಆಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಮೀರಲ್ಲ ನಾನು. ಸಾಮಾನ್ಯವಾಗಿ ನಾನು ಸಿನಿಮಾ ಮಾಡೋದು ಮೊದಲಿಂದನೂ ಹೇಗೆ ಅಂದರೆ ಒಂದು 50 ದಿನ ಸಿನಿಮಾ ನಾನು ಸ್ಕೆಡ್ಯೂಲ್ ಹಾಕ್ಕೊಟ್ರೆ ಒಂದು 45 ದಿನ 46 ದಿನಕ್ಕೆ ಸಿನಿಮಾ ಮುಗಿದೋಗಿರುತ್ತೆ. ಅದು ಒಂದು 50 ಲಕ್ಷ ಬಡ್ಜೆಟ್ಟು ಅಂತ ಹೇಳ್ತೀವಿ ಅಂದ್ಕೊಳ್ಳಿ, ಒಂದು 45 ಲಕ್ಷದಲ್ಲಿ ಮುಗಿದಿರುತ್ತದೆ. ಆ ಥರನೇ ನಾನು ಮೊದಲಿಂದ ಸಿನಿಮಾ ಮಾಡ್ಕೋಬೋದು, ಯಾಕೆಂದರೆ ಅವರು ನಾವು ಹೇಳಿದಷ್ಟು ಪ್ರಿಪೇರ್ ಆಗಿರ್ತಾರೆ. ಅದರೊಳಗೆ ಮಾಡಿದಾಗ ಏನಾಗುತ್ತೆ, ರಿಸ್ಕ್ಗಳಾಗಲ್ಲ ಅವ್ರಿಗೆ. ಈಗ ನಾನು 57 ಕೋಟಿ ಮಾಡಿಬಿಟ್ರೆ ಆವಾಗಲೇ ಮನೆ ಮಠ ಎಲ್ಲ ಮಾಡ್ಕೊಳ್ಳೋದು. ಯಾಕಂದರೆ ಆ ಥರ ಒಂದು ಕೆಲಸಗಳು ನಾನು ಯಾವಾಗಲೂ ಮಾಡಿಲ್ಲ, ಮಾಡೋದೂ ಇಲ್ಲ ನಾನು. ಯಾಕಂದರೆ ಈ ತುಂಬ ಈಗಿಲ್ಲಾಂದ್ರೆ ನಮಗೆ ಎಕ್ಸ್ಪೀರಿಯನ್ಸಿಗೆ ಬೆಲೆನೇ ಇರಲ್ಲ. ಅದು ನಾವು ಹೆಂಗೆ ಅದನ್ನು ಟೀಮ್ ವರ್ಕ್ ಮಾಡ್ತೀವಿ ಅಂದರೆ ಅಷ್ಟು ನಿಮಗೆ ನೀವು ಈ ಸಿನಿಮಾ ನೋಡಿದಾಗ ನೀವೊಂದು ಔಟ್ಡೋರ್ ಬರುತ್ತೆ, ಅಲ್ಲಿ ಔಟ್ಡೋರು ತೀರ್ಥಹಳ್ಳಿಯಲ್ಲಿ ಒಂದು ಔಟ್ಡೋರ್ ಬರುತ್ತೆ, ನೀವು ನೋಡ್ಬೋದು ಆ ಔಟ್ಡೋರ್ನ. ನಾನು ಔಟ್ಡೋರ್ ಮಾಡಿರೋದು ಓನ್ಲಿ 3 ಡೇಸ್. ನೀವು ಆ ಸಿನಿಮಾ ನೋಡಿದ್ರೆ ಏನಾಗುತ್ತೆ, ಒಂದು 1 ವಾರ 10 ದಿನ ಶೂಟಿಂಗ್ ಮಾಡಿದಾರಲ್ಲಿ ಅನ್ನೋ ಥರ ನಿಮ್ಗೆ ಅನಿಸುತ್ತೆ. ಯಾಕಂದರೆ ಅದು ಪ್ಲ್ಯಾನಿಂಗ್ ಅಷ್ಟೇ, ನಾವು ಮೊದಲೇ ಹೋಗಿ ನೋಡಿ ಬಂದಿರ್ತೀವಿ, ನೋಡಿ ಬಂದಮೇಲೆ ಕೂತ್ಕೊಂಡು ಪ್ರೋಗ್ರಾಮ್ ಮಾಡ್ತೀವಿ, ಮೊದಲನೇ ದಿನ 8 ಗಂಟೆಗೆ ಶುರು ಮಾಡ್ತೀವಿ, 8 ಗಂಟೆಗೆ ಪ್ಯಾಕಪ್ ಮಾಡ್ತೀವಿ ನಾವು. ಅಲ್ಲಿಂದ ಆ ಡ್ಯೂರೇಷನಲ್ಲಿ ಇಂಟ್ರೋ ನಮ್ಮ ಬ್ರೇಕ್ ಟೈಮ್ವರೆಗೆ ಎಷ್ಟು ಸೀನ್ ಮಾಡಬೇಕು ನಾವು, ಬ್ರೇಕ್ ಆದಮೇಲೆ ಏನು, ಎಲ್ಲಿಂದ ಶಿಫ್ಟಿಂಗು, ಯಾವ ಟೈಮಲ್ಲಿ ಶಿಫ್ಟಿಂಗು, ಇವೆಲ್ಲ ಮೊದಲೇ ಕೂತ್ಕೊಂಡು ಪ್ರೋಗ್ರಾಮ್ ಆಗಿರುತ್ತೆ. ಆ ಥರ ಅಷ್ಟು ನೀಟಾಗಿ ಅದನ್ನ ಮಾಡಬೇಕಾಗತ್ತೆ. ಅದು ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೋಗುತ್ತೆ. ಅವ್ರು ಅದನ್ನೇ ಹೇಳಿದ್ರು ಸಿನಿಮಾ ಮುಗಿದ್ಮೇಲೆ, ನಾನು ಅಂದ್ಕೊಂಡೇ ಇರಲಿಲ್ಲ ಸರ್ ನಾವು ಎಲ್ಲಿ ಟೆನ್ಷನ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೆ ನಾನು. ಬಟ್ ನಾವು ಶೂಟಿಂಗ್ ಮಾಡಿ ಮುಗಿಸಿದ್ದೇ ಗೊತ್ತಾಗಲಿಲ್ಲ ನನಗೆ, ಭಾಳ ಇಷ್ಟ ಆಯ್ತು ಸರ್ ನನಗೆ. ನಮ್ಗೆ ಇನ್ನೂ ಒಂದು 4-5 ಸಿನಿಮಾಗಳು ಮಾಡಬೇಕು ಅಂತ ತುಂಬ ಜೋಶಲ್ಲಿದ್ದೀನಿ ನಾನು. ಈ ಸಿನಿಮಾ ಒಂದು ಲೆವೆಲ್ಗೆ ಗೆದ್ದರೂ ಸಾಕು, ನಾನು ತುಂಬ ಸಿನಿಮಾಗಳು ಮಾಡ್ತೀನಿ ಸರ್ ಒಳ್ಳೊಳ್ಳೆ ಸಿನಿಮಾಗಳನ್ನ. ಯಾಕಂದರೆ ಆ ಥರ ಮೋಟಿವೇಟ್ ಮಾಡೋದು, ಈಗ ಯಾರೋ ಒಂದು ಸಿನಿಮಾ ಮಾಡಬೇಕು ಅಂತ ನಮ್ಮ ಹತ್ರ ಬಂದಾಗ ಅದೊಂದು ಇಂಡಸ್ಟ್ರಿಯಲ್ಲಿ ಉಳಿಯೋಂಥ ಒಂದು ಕಂಪನಿ ಆಗಬೇಕು. ಒಂದು ಆ ಸಿನಿಮಾ ಆ ಕಂಪನಿ ಒಂದು 10-6 ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡಬೇಕು. ಆ ಥರ ನಾವು ಒಂದು ಅಡಿಪಾಯ ಹಾಕ್ಕೊಡ್ಬೇಕಾಗುತ್ತೆ. ಹಾಗಾಗಿ ಅದೇ ಥರ ಪಾಪ ತುಂಬ ಖುಷಿಯಾಗಿದ್ದಾರೆ, ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆಲಿ ಇದ್ದಾರೆ. ನನಗೂ ನಂಬಿಕೆ ಇದೆ, ಖಂಡಿತ ಗೆಲ್ಲುತ್ತೆ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ. ಸಿನಿಮಾದಲ್ಲಿ ಟೆಸ್ಟ್ ಪ್ಲಸ್ ಪಾಯಿಂಟ್ಸ್ ಎಲ್ಲವೂ ಪ್ಲಸ್ ಪಾಯಿಂಟ್ ಇಲ್ಲಿ. ಯಾಕಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದೇ ಮಾಡಿದ್ದೀವಿ ಇಲ್ಲಿ. ಹೀಗೇ ನಾನಾಗಿರ್ಬೋದು, ಸೆಲೆಕ್ಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಎಲ್ಲರೂ ಉಳಿದವರೆಲ್ಲ ಹೊಸಬ್ರು ಇರ್ಬೋದು, ಬಟ್ ನಾವು ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಒಂದು ತುಂಬ ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಿದ್ದೀವಿ. ಹಾಗಾಗಿ ಅವರವರ ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಅದೇ ನಿಜ ಪ್ಲಸ್ ಅದು. ಆಮೇಲೆ ಒಂದು ವಿಶೇಷವಾದ ವಿಷಯ ಆಯ್ಕೆ ಮಾಡ್ಕೊಂಡಿದ್ದೀವಿ, ಒಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ, ಅದನ್ನು ತುಂಬ ಒಳ್ಳೆಯ ಸಂಭಾಷಣೆಗಳಿದೆ. ಹಾಗಾಗಿ ಇಲ್ಲಿ ಈಗಾಗಲೇ ನೋಡಿರೋರೆಲ್ಲ ನಮ್ಗೆ ಫೀಡ್ಬ್ಯಾಕ್ ಮಾಡಿದಾರಲ್ಲ, ತುಂಬಾ ವಿಶೇಷ ಸಿನಿಮಾ. ನಾನು ಚೆನ್ನೈಯಲ್ಲೇ UFO ಕ್ಯೂಬ್ಗೋಸ್ಕರ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗಿದ್ರು, ಅಲ್ಲಿಂದ ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು ನನಗೆ. ಅಲ್ಲಿ ಯಾರು ತಮಿಳಿಯನ್ ಪಾಪ, ಅವರು ಟೆಕ್ನಿಷಿಯನ್, ಅವ್ರು ಇಂಜಿನಿಯರು, ಅವ್ರು ನೋಡಿ ಅಲ್ಲಿಂದ ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಒಂದು ಬೇರೆ ಜೋನರಲ್ಲಿದೆ ಸರ್ ಸಿನಿಮಾ, ಇದು ತುಂಬ ನೋಡಿಸ್ಕೊಂಡು ಹೋಗುತ್ತೆ ಅಂತ. ಹಾಗಾಗಿ ಸಿನಿಮಾ ವಿಶೇಷವಾದ ಸಿನಿಮಾನೇ. ಇದೇ ವಾರ ಸಿನಿಮಾ ರಿಲೀಸ್ ಆಗ್ತದೆ, ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಪ್ರೇಕ್ಷಕರಿಗೆ ನಾವು ಕನ್ನಡ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನ ನೋಡಿ ಅನ್ನೋದು ಒಂದು ಕಳಕಳಿಯ ಮನವಿ. ಯಾಕೆ ನೋಡಬೇಕು ಅಂತ ಪ್ರಶ್ನೆ ಹಾಕ್ಬೋದು ವಾಪಸ್. ಯಾಕೆಂದರೆ ಈಗೇನಾಗಿದೆ, ಕ್ರೌಡ್ ಒಂದು ವಾರಕ್ಕೆ 8-10 ಸಿನಿಮಾಗಳು, 7-8-9 ಈ ಥರ ಸಿನಿಮಾಗಳು ಬರ್ತಿದ್ದಾವೆ. ಅದು ಪ್ರೇಕ್ಷಕನ ಆಯ್ಕೆ. ಯಾಕೆಂದರೆ ನಮ್ಮ ಆಸೆ ಎಲ್ಲ ಸಿನಿಮಾಗಳನ್ನ ನೋಡ್ಬೇಕು, ನೀವು ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಎಲ್ಲ ಪ್ರೊಡ್ಯೂಸರ್ಸ್ ಉಳಿಬೇಕು, ಇಂಡಸ್ಟ್ರಿ ಸಮೃದ್ಧಿ ಆಗಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಅದರಲ್ಲೂ ಎಸ್ಪೆಷಲಿ ನನ್ನ ಸಿನಿಮಾ ನೀವು ನೋಡಲೇಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಇದೊಂದು ಬೇರೆ ಥರದ ಕಳಕಳಿಯ ಸಿನಿಮಾ. ಏನು ನಾನು ಆವಾಗಲೇ ಹೇಳಿದೆ, ಏನೋ ಒಂದು ಸಂತಿಕ್ತಕ್ಕೆ ಬಂತೆ ಅಂತ ನಾವೇನು ಮಾಡಿಲ್ಲ ಇದನ್ನು. ಇನ್ನೊಂದು ಒಂದು ವಿಶೇಷವಾದ ಒಂದು ಪ್ರಯತ್ನ, ಜೊತೆಗೆ ಒಂದು ಕಳಕಳಿ ಇದೆ. ಅದು ಒಬ್ಬ ಕನ್ನಡಿಗನಾಗಿ ಅಥವಾ ನಾನೊಬ್ಬ ಡೈರೆಕ್ಟರಾಗಿ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋವನಾಗಿ
ನಾನು ಏನು ಮಾಡಬೇಕು, ಯಾವ ಥರ ಸಿನಿಮಾ ಮಾಡಬೇಕು, ನನ್ನ ಮೇಲಿನ ಜವಾಬ್ದಾರಿ ಏನು, ಕನ್ನಡಕ್ಕೋಸ್ಕರ ಕನ್ನಡ ಅಂತ ವಿಚಾರ ಬಂದಾಗ ನನ್ನ ಕಳಕಳಿ ಏನು, ಅಥವಾ ನಾನು ನೋಡಿದ್ರಿಗೇನು ಹೇಳಕ್ಕೆ ಹೋಗ್ತೀನಿ ಕೇಳಕ್ಕೆ ಹೋಗ್ತೀನಿ ಅನ್ನೋವಂಥದ್ದು ವಿಚಾರಗಳು. ಆಮೇಲೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸುತ್ತೆ, ಈ ಸಿನಿಮಾ ನೋಡಿದಾಗ ನಿಮಗೆ ನಾನು ಎಲ್ಲ ಚಾನಲ್ಲು ಅದೇ ಎಲ್ಲ ಕಡೆನೂ ಅದೇ ಹೇಳ್ತೀನಿ ನಾನು ನಿಮಗೆ, ಈ ಸಿನಿಮಾನೇ ನಿಮಗೆ ಪ್ರಶ್ನೆಗಳಾಗುತ್ತೆ. ಕನ್ನಡ ಅಂದರೆ ಏನು, ಕನ್ನಡ ಎಲ್ಲಿದೆ, ಕನ್ನಡ ಯಾಕೆ ಹೀಗಾಗಿದೆ, ಅಥವಾ ಕನ್ನಡ ಗಂಡಾಂತರ ಬಂದಿದೆಯಾ, ಯಾರಿಂದ ಬಂದಿದೆ, ಅದನ್ನ ಯಾರು ಕಾಪಾಡಬೇಕು, ಅದು ನಾವು ಅದನ್ನು ಕಾಪಾಡ್ತಿದ್ದೀವ, ಅದನ್ನು ನಮ್ಮನ್ನು ಕಾಪಾಡ್ತಾ ಇದೆಯಾ, ನಾವು ಅದನ್ನು ಹಿಂಗೆ ಉಪಯೋಗಿಸ್ಕೋತಿದ್ದೀವ, ಮಿಸ್ಯೂಸ್ ಮಾಡ್ಕೋತಿದ್ದೀವ, ಈ ಥರ ಹಲವಾರು ಪ್ರಶ್ನೆಗಳು. ಇಲ್ಲಿ ಕನ್ನಡಕ್ಕೆ ಹಿತೈಷಿಗಳು ಯಾರು, ವೈರಿಗಳು ಯಾರು, ಈ ಥರದ್ದು ಭಾಳಷ್ಟು ಪ್ರಶ್ನೆಗಳು ಬರುತ್ತೆ. ಅದು ಪ್ರತಿಯೊಬ್ಬನು ಕೂಡ ನೋಡಲೇಬೇಕಾಗುತ್ತದೆ, ಯಾಕಂದರೆ ನಾವು ಕನ್ನಡವೇ ಉಸಿರು ಅಂದಾಗ ಅದು ನಮ್ಮ ಉಸಿರಿನ ಮೇಲೆ ಮಾಡಿರೋ ಸಿನಿಮಾ ಅದು. ಹಾಗಾಗಿ ಎಲ್ಲರೂ ನೋಡಲೇಬೇಕು ಅದನ್ನು, ದಯಮಾಡಿ ನೋಡಿ.